ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ವೀಕ್ಷಕರೇ, ಇನ್ನು ಮುಂದಿನ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರ ಬರುತ್ತೆ. 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನಿದೆ ಟ್ರೆಂಡ್ 2022 ಕರ್ನಾಟಕ ಟಿವಿ ಮೆಗಾ ಸರ್ವೆ ಅಂತ ನೋಡೋದೇ ಆದರೆ, ನಾವು ಫಲಿತಾಂಶ ನೋಡೋದಾದರೆ 5 ಕ್ಷೇತ್ರಗಳಲ್ಲಿ BJP ಶಾಸಕರಿದ್ದರು, ಚಳ್ಳಕೆರೆಯಲ್ಲಿ ಮಾತ್ರ ಕಾಂಗ್ರೆಸ್ ಶಾಸಕರು ಇದ್ದರು, ಒಂದರಲ್ಲಿ ಮಾತ್ರ. ಸೊ ಈಗ ಮೊದಲ ಕ್ಷೇತ್ರ ಮೊಳಕಾಲ್ಮೂರು ST ಮೀಸಲು ಕ್ಷೇತ್ರ, ಇಲ್ಲಿ ರಾಮುಲು ಅವರು ಶಾಸಕರಾಗಿದ್ದಾರೆ. ಈ ಬಾರಿ ರಾಮುಲು ಅವರು ಸ್ಪರ್ಧೆ ಮಾಡ್ತಾರೆ, ರಾಮುಲು ಅವರು ಮಾಡದಿದ್ದರೆ ಶಶಿಕುಮಾರ್ ಮಾಡ್ತಾರೆ ಅನ್ನೋ ಚರ್ಚೆ ಇದೆ. ಆ್ಯಂಡ್ ಕಾಂಗ್ರೆಸ್ಸಿಂದ ತಿಪ್ಪೇಸ್ವಾಮಿ, ಯೋಗೀಶ್ ಬಾಬು, VS ಉಗ್ರಪ್ಪ ಅಲ್ಲದೆ ಒಂದಷ್ಟು ಜನ ಅರ್ಜಿ ಹಾಕಿದ್ದಾರೆ. ಬಹುತೇಕ ಇಲ್ಲಿ ತಿಪ್ಪೇಸ್ವಾಮಿಗೆ ಟಿಕೆಟ್ ಆಗುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ಸಿಂದ. ರಾಮುಲು ಅವರು ಕ್ಷೇತ್ರದಲ್ಲಿ ಜಾಸ್ತಿ ಒಡನಾಟ ಇಲ್ಲ, ಲೋಕಲ್ ಬಾಡಿ ನಾಯಕ ನಟಿ ಸೇರಿದಂಗೆ ಒಂದು ಲೋಕಲ್ ಬಾಡಿ ಕೂಡ ಹಿನ್ನಡೆ ಆಗಿತ್ತು BJP. ಜೊತೆಗೆ ಮೊಳಕಾಲ್ಮೂರಲ್ಲಿ ಈ ಬಾರಿ ರಾಮುಲು ನಿಂತರೂ ಕಾಂಗ್ರೆಸ್ಗೆ ಅನುಕೂಲ ಇದೆ, ತಿಪ್ಪೇಸ್ವಾಮಿ ಗೆಲ್ತಾರೆ ಅನ್ನೋ ಟ್ರೆಂಡ್ ಇದೆ. ಕರ್ನಾಟಕ TV ಸರ್ವೆ ಪ್ರಕಾರ ಮೊಳಕಾಲ್ಮೂರಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವಿನ ಸಾಧ್ಯತೆ ಇದೆ. ರಾಮುಲು ಮತ್ತೆ ನಿಂತ್ಕಂಡ್ರೆ, ಬಳ್ಳಾರಿಗೆ ಹೋಗದೆ ನಿಂತ್ಕೊಂಡ್ರೂ ಸಹ BJP ಆದಿ ಸುಗಮವಾಗಿಲ್ಲ, ರಾಮುಲು ಗೆಲ್ಲೋದು ಕಷ್ಟ ಅನ್ನೋದು ನಮ್ಮ ಕರ್ನಾಟಕ TV ಡಿಸೆಂಬರ್ಸಲ್ಲಿ ಹೇಳ್ತಾ ಇದೆ. ಮತ್ತೊಂದು ಕಡೆ ಶಶಿಕುಮಾರ್ ಅವರು ಮಾಜಿ ಸಂಸದರು, ಇತ್ತೀಚೆಗಷ್ಟೇ BJP ಜಾಯ್ನ್ ಆದರು, ಅವರು ಮೊಳಕಾಲ್ಮೂರಿಂದ ಸ್ಪರ್ಧಿಸ್ತಾರೆ. ಇಂಥ ಸಂದರ್ಭ ಬಂದರೆ ಅನಿವಾರ್ಯವಾಗಿ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು, ಶ್ರೀರಾಮುಲು ಅವರ ಮಾತುಗಳು ಕೂಡ ಕೇಳಬರ್ತದೆ. ರಾಮುಲು ಬಿಟ್ಕೊಡ್ಬೇಕು ಅಂತ ಯಾರು ಹೇಳಂಗಿಲ್ಲ, ಬಟ್ ರಾಮುಲು ಬಿಟ್ಟು ಹೋಗ್ತಾವ್ರೆ ಅಲ್ಲೇ ಇದ್ದರೆ ರಾಮುಲು ನಿಂತರೂ ಗೆಲುವು ಕಷ್ಟ ಅಂತಿದೆ. ಜನಸಂಪರ್ಕ ಇಲ್ಲ, ಎಸ್ ಗೆಲುವು ಕಷ್ಟ ಅಂತಿದೆ. ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಿಪ್ಪೇಸ್ವಾಮಿ ಅವ್ರಿಗಾದ್ರೆ ಅನುಕೂಲ, ಕಾಂಗ್ರೆಸ್ ಗೆಲ್ಲತ್ತೆ ಅನ್ನೋದು ಒಂದು ಟ್ರೆಂಡ್ ಅಲ್ಲಿ ಈಗ. ಬಟ್ ತಿರ್ಗಾ ಮುರುಗಾ ಮಾಡಿ ಏನಾದ್ರು ಮಾಡ್ಬೋದೇನೋ BJP ಅವರು. ಹೌದು, ಈ ಕ್ಷಣಕ್ಕೆ ನಾಳೆದೇನೋ ಗೊತ್ತಿಲ್ಲ, ಡಿಸೆಂಬರ್ ಟ್ರೆಂಡ್ ಮೊಳಕಾಲ್ಮೂರಲ್ಲಿ ರಾಮುಲು ನಿಂತರು ಕಾಂಗ್ರೆಸ್ ಇಂದ ತಿಪ್ಪೇಸ್ವಾಮಿ ನಿಂತರೆ ಕಾಂಗ್ರೆಸ್ ಗೆಲುವಿನ ಸಾಧ್ಯತೆ ಇದೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.